ಸಿನಿಮಾಗಳಲ್ಲಿ ಫೇಮಸ್ ನಟಿಯರಾಗಿ ಯಶಸ್ಸು ಗಳಿಸಿ ನಂತರ ಮದುವೆಯಾಗಿ ವಿದೇಶದಲ್ಲಿ ನೆಲೆಸಿರುವ ನಟಿಯರು ಯಾರ್ಯಾರು ಎಂದು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕನ್ನಡದಲ್ಲಿ ಸರ್ವರ್ ಸೋಮಣ್ಣ, ಓ ಪ್ರೇಮವೇ, ಬಾವಾಬಾಮಾಯ್ದ, ಅನಾಥರು ಸೇರಿದಂತೆ ಇನ್ನೂ ಹಲವು ಚಿತ್ರಗಳಲ್ಲಿ ನಟಿಸಿರುವ ದಕ್ಷಿಣ ಭಾರತದ ಖ್ಯಾತ ನಟಿ ರಂಭಾ. ನಟಿ ರಂಭಾ ಅವರು 2010ರಲ್ಲಿ ಇಂದ್ರಕುಮಾರ್ ಎಂಬುವರನ್ನು ಮದುವೆಯಾದರು. ಮದುವೆಯ ನಂತರದಲ್ಲಿ ಸಿನಿಮಾ ರಂಗದಿಂದ ದೂರವಾದ ರಂಭಾ ತಮ್ಮ ಪತಿಯೊಂದಿಗೆ ವಿದೇಶಕ್ಕೆ ಹಾರಿದರು. ಸದ್ಯ ರಂಭಾ ಅವರು ತಮ್ಮ ಪತಿ ಹಾಗೂ ಮಕ್ಕಳೊಂದಿಗೆ ಕೆನಡಾದ ಟೊರೊಂಟೋದಲ್ಲಿ ನೆಲೆಸಿದ್ದಾರೆ. ಸಿಂಧು ಮೆನನ್. ಬೆಂಗಳೂರಿನಲ್ಲಿ ಜನಿಸಿದ ನಟಿ ಸಿಂಧು ಮೆನನ್ ಅವರು ಕನ್ನಡ ಸೇರಿದಂತೆ ದಕ್ಷಿಣ ಭಾರತ ಚಿತ್ರರಂಗದ ಎಲ್ಲ ಭಾಷೆಯ ಚಿತ್ರಗಳಲ್ಲಿ ನಾಯಕಿಯಾಗಿ ನಟಿಸಿದ್ದಾರೆ. ಸಿಂಧು ಮೆನನ್ ಅವರು 2010ರಲ್ಲಿ ಪ್ರಭು ಎಂಬುವರನ್ನು ಮದುವೆಯಾದರು. ಸದ್ಯ ಸಿಂಧು ಮೆನನ್ ಅವರು ತಮ್ಮ ಪತಿ ಹಾಗೂ ಮಕ್ಕಳೊಂದಿಗೆ ಲಂಡನ್ನಲ್ಲಿ ನೆಲೆಸಿದ್ದಾರೆ. ನಟಿ ಮಾಧವಿ. ಹಿಂದಿ ಸೇರಿದಂತೆ ದಕ್ಷಿಣ ಭಾರತದ ಎಲ್ಲ ಭಾಷೆಯ ಸಿನಿಮಾಗಳಲ್ಲಿ 80ರ ದಶಕದಲ್ಲಿ ಬಹುಬೇಡಿಕೆಯ ನಟಿಯಾಗಿ ಹೆಸರು ಗಳಿಸಿದ್ದ ನಟಿ ಮಾಧವಿ. ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್, ಅನಂತ್ನಾಗ್ ಅವರಂತಹ ಮೇರು ನಟರ ಜೊತೆ ನಾಯಕಿಯಾಗಿ ನಟಿಸಿರುವ ಇವರು 1996ರಲ್ಲಿ ಅಮೆರಿಕದಲ್ಲಿದ್ದ ಉದ್ಯಮಿ ರಾಲ್ಫ್ ಶರ್ಮಾ ಎಂಬುವರನ್ನು ಮದುವೆಯಾದರು. ಮದುವೆಯ ನಂತರದಲ್ಲಿ ಮಾಧವಿಯವರು ಅಮೆರಿಕದಲ್ಲಿ ತಮ್ಮ ಪತಿಯೊಂದಿಗೆ ನೆಲೆಸಿದರು. ನಟಿ ಮಾನ್ಯ. ದಕ್ಷಿಣ ಭಾರತ ಚಿತ್ರರಂಗದಲ್ಲಿ ಖ್ಯಾತ ನಟಿಯಾಗಿ ಗುರುತಿಸಿಕೊಂಡಿದ್ದ ನಟಿ ಮಾನ್ಯ. ಇನ್ನು ಇವರು 2013ರಲ್ಲಿ ವಿಕಾಸ್ ಬಾಜಪೇಯಿ ಎಂಬುವರನ್ನು ಮದುವೆಯಾಗಿ ಈಗ ಅಮೆರಿಕದಲ್ಲಿ ನೆಲೆಸಿದ್ದಾರೆ. ನಟಿ ರಾಜೇಶ್ವರಿ. ಅಗ್ನಿಸಾಕ್ಷಿ ಸೀರಿಯಲ್ ಖ್ಯಾತಿಯ ನಟಿ ರಾಜೇಶ್ವರಿ. ಇವರು ಚಂದ್ರಿಕಾ ಪಾತ್ರದ ಮೂಲಕ ಸೀರಿಯಲ್ ಲೋಕದಲ್ಲಿ ಸಖತ್ ಫೇಮಸ್ ಆದರು. ಇನ್ನು ರಾಜೇಶ್ವರಿ ಅವರು 2016ರಲ್ಲಿ ಕಲ್ಯಾಣ್ ಕೃಷ್ಣ ಎಂಬುವರನ್ನು ಮದುವೆಯಾದರು. ನಂತರ ಬಣ್ಣದ ಲೋಕದಿಂದ ದೂರಾಗಿ ಸದ್ಯ ಇವರು ತಮ್ಮ ಪತಿ ಹಾಗೂ ಮಗಳೊಂದಿಗೆ ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ನೆಲೆಸಿದ್ದಾರೆ. ನಟಿ ನಿತ್ಯಾರಾಮ್. ಸಿನಿಮಾ ಹಾಗೂ ಸೀರಿಯಲ್ ನಟಿ ನಿತ್ಯಾರಾಮ್. ಕನ್ನಡದ ಖ್ಯಾತ ನಟಿ ರಚಿತಾರಾಮ್ ಅವರ ಅಕ್ಕ ನಿತ್ಯಾರಾಮ್ ಅವರು 2019ರಲ್ಲಿ ಉದ್ಯಮಿ ಗೌತಮ್ ಎಂಬುವರೊಂದಿಗೆ ಮದುವೆಯಾದರು. ಮದುವೆಯ ನಂತರ ನಿತ್ಯಾರಾಮ್ ಅವರು ತಮ್ಮ ಪತಿಯ ಜೊತೆ ಆಸ್ಟ್ರೇಲಿಯಾದಲ್ಲಿ ನೆಲೆಸಿದ್ದಾರೆ. ಈ ವಿಡಿಯೋ ಇಷ್ಟವಾದಲ್ಲಿ ತಪ್ಪದೇ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.